ಮುಟ್ಟಲ್ಲವನು, ಮಾಂಸ ಮುಟ್ಟಲ್ಲವನು. ಈಗ ಪಾಪ ಬಡವ ಯಾವನು ವ್ಯಾಪಾರ ಮಾಡೋನು ಅವನು ಎಲ್ಲರಿಗೂ ಹೋಗ್ಬೇಕು ಸ್ವಾಮಿ. ಇದರಿಂದ ಏನು ಸಾಧನೆ ಮಾಡಿಕೊಟ್ಟಿದ್ದೀರಾ ನೀವು, ಏನು ಮಾಡಿಕೊಟ್ಟಿದ್ದೀರಾ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ದಯಮಾಡಿ ಇಂಥದೆಲ್ಲದರಿಂದ ಏನು ಯಾರಿಗೂ ಏನು ಲಾಭ ಆಗಲ್ಲ. ನಾವೆಲ್ಲ ಹಿಂದೂ ಮುಸಲ್ಮಾನ್ ಅಣ್ಣ ತಂದಿರಂಗೆ ಮಾಡ್ತಾ ಇದ್ದೀವಿ. ಭಾಳ ಜನ ನಮ್ಗೆ ಖುಷಿಯಾಗಿ ತಿಂತ ನಮ್ಮ ಮುಸಲ್ಮಾನ್ ಮನೆಗೆ ಬಂದು ನಾವು ತಿನ್ಕೊಂಡು ಹೋಗ್ತಾರೆ. ತಪ್ಪೇನಿದೆ, ಹಬ್ಬಗಳಿಗೆ ಬರ್ತಾರೆ. ನನ್ನ ಯಾರೋ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹೆಸರು ಹೇಳೋಕೆ ಹೋಗಲ್ಲ. ನೆನ್ನೆ ನಿಮ್ಗೆ ನಮ್ಮ ಉಗಾದಿ ಹಬ್ಬ ದೊಡ್ಡ ಹಬ್ಬ, ನಮಗೆ ಹೊಸ ವರ್ಷ ದೊಡ್ಡ ಹಬ್ಬ. ಸಂಡೇ ದಿನ ಉಗಾದಿ ಹಬ್ಬ, ನೆಕ್ಸ್ಟ್ ದಿನ ನಾನ್ ವೆಜ್ ಕಂಪಲ್ಸರಿ, ಹಿಂದೂ ನನ್ನನ್ನು ತಿಂತಾರೆ. ನೆನ್ನೆ ನಮ್ಮ ಉಪವಾಸದ ದಿನ, ಸಂಡೇ ದಿನ ಮೊದಲೇ ಉಪವಾಸ, ನಮಗೆ 3ನೇ ತಾರೀಕು ನಮ್ಮ ಉಪವಾಸದ ದಿನ. ನನ್ನ ಸ್ನೇಹಿತರು ಫೋನ್ ಮಾಡಿಬಿಟ್ಟು, ಅಣ್ಣ ಜಮೀರ್ ಅಣ್ಣ, ನಮ್ಮ ಹಬ್ಬದ ದಿನ ಇವತ್ತು ನಾನ್ ವೆಜ್ ಮಾಡಿದ್ದೀವಿ ಮನೆಯಲ್ಲಿ, ನೀನು ಊಟ ಕಳಿಸ್ತಾ ಇದ್ದೀವಿ, ನಿನ್ಗೋಸ ಹಲಾಲ್ ಮಾಂಸ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಊಟ ಕಳಿಸಿದ್ದಾರೆ. ಅದ್ರಿ ಪದ್ಧತಿ ಇರೋದು ನಮ್ಮಲ್ಲಿ, ಆ ಥರ ಪದ್ಧತಿ ಇರೋದು. ಈಗ ನೀವು ಹಲಾಲ್, ಈಗ ನಮ್ಮಲ್ಲಿ ನಾವು ಹಲಾಲ್ ಮಾಡ್ತೀವಿ, ನಾವು ಜಟ್ಕ ನಮ್ಮ ಮನೆಗೆ ಯಾರನ್ನ ಬರ್ತಾರೆ, ಸ್ವಾಮಿ ನೀವು ಮನೆಗೆ ಬರ್ತಾ ಇದ್ದೀನಿ ನಾನು, ನನ್ನ ಹಲಾಲ್ ಬೇಡ, ನಮ್ಮ ಹಲಾಲ್ ಬೇಡ, ನಮ್ಮ ಜಟ್ಕ ಮಾಡಿ ಅಂದರೆ ಮಾಡ್ಕೊಡ್ತೀವಿ ನಾವು. ನಾವಿಲ್ಲ ಅಂತ ಇಲ್ಲ, ನಿಮ್ಮ ಇಚ್ಛೆ ಅದು. ತಿನ್ನಂಗಿದ್ರೆ ನೀವು ತಿನ್ನಿ, ಬೇಡ ಅಂದರೆ ಬೇಡ. ಈಗ ಭಾಳ ಜನ ನಮ್ಮ ಮನೆಗೆ ಬರ್ತಾರೆ, ಜಮೀರ್ ಅವರೇ ನಿಮ್ಮ ಮನೆ ಬಿರಿಯಾನಿ ತಿನ್ನಕ್ಕೆ ಬರ್ತೀವಿ ಅಂತ. ನೀವು ಹೊಸ ಸೃಷ್ಟಿ ಮಾಡಿಬಿಟ್ಟಿದ್ದೀರ ಈಗ. ಯಾರೂ ಮುಂಚೆ ಕೇಳ್ತಾ ಇರಲಿಲ್ಲ ಹಲಾಲೋ ಜಟ್ಕ ಅಂತ, ಕೇಳಲ್ಲ ಈಗ ಕೇಳ್ತಾ ಇರಲಿಲ್ಲ, ಈಗ ಶುರುವಾಗಿದೆ ಅದು. ಈಗ ಯಾರನ್ನ ಈಗ ನಮ್ಮ ಮನೆಗೆ ಬರ್ತಾರೆ, ಈಗ ಕೇಳ್ಬೋದು ಜಮೀರ್ ಅವರೇ ನಾವು ಹಲಾಲ್ ಊಟ ಮಾಡಲ್ಲ, ನಮ್ಮ ಜಟ್ಕ ಬೇಕಂತ. ಅವ್ರಿಗೋಸ್ಕರ ಜಟ್ಕ ಮಾಡ್ಕೊಡ್ತೀವಿ ನಾವು, ನಾವಂತೂ ತಿನ್ನಲ್ಲ. ನಮ್ಮ ಸ್ನೇಹಿತರಿಗೋಸ್ಕರ ನಾವು ತರಿಸಿ ಮಾಡ್ಕೊಡ್ತೀವಿ. ಯಾರೂ ಜಬರ್ದಸ್ತಿ ಇಲ್ಲ ಸ್ವಾಮಿ. ಇದರಿಂದ ಏನು ಸಾಧನೆ ಮಾಡಿಕೊಟ್ಟಿದ್ದೀರಾ ನೀವು? ಆಮೇಲೆ ಮುಸಲ್ಮಾನ್ ಬೇಕಾದರೆ ಹಲಾಲ್, ಹಲಾಲ್ ಮಾಂಸ ಇಲ್ಲಾಂದರೆ ಅವ್ನು ಬೇಕಾದ ಊಟನೇ ಮಾಡಲ್ಲ, ಬೇಕಾದ ಹಂಗೆ ಸ್ವತಂತ್ರ ಹಲಾಲ್ ಬಿಟ್ಟು ನಮ್ಮ ಮುಸಲ್ಮಾನ್ಗಳು ಯಾರೂ ತಿನ್ನಲ್ಲ.